जयति पराशरसूनुः सत्यवती हृदय नंदनो व्यासः यस्य अस्य कमलदलितं वाङ्मयम् अमृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रित विज्ञानमुद्रं भज भज अनन्तमित्यालपन्तम् प्रणतवान् प्राणिनां प्राणभूतं प्रणतिभिः प्रणीये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रणीये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ಹರಿಕಥಾ ಮತ ಸಾರದ ಎರಡನೆಯ ಸಂಧಿಯ ಎಂಟು ಪದ್ಯಗಳನ್ನ ನಿನ್ನೆ ತನಕ ನಾವು ನೋಡಿದ್ದೆವು. ಒಂಬತ್ತನೆಯ ಪದ್ಯ, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅನ್ನುವಂಥದ್ದು. ಹಿಂದೆ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂಥ ಮಾತನ್ನ ಈ ಮೊದಲನೇ ಪದ್ಯದಲ್ಲಿ ಹೇಳಿದ್ದು. ಏಳನೇ ಪದ್ಯದಲ್ಲಿ ಮನಸ್ಸಿನಲ್ಲಿ ಮಾತ್ರ ಇರುವುದಲ್ಲ, ಎಲ್ಲ ಇಂದ್ರಿಯಗಳಲ್ಲೂ ಇದ್ದು ಮಾಡ್ತಾನೆ ಅನ್ನತಕ್ಕಂಥ ಮಾತನ್ನ ಈ ಪದ್ಯ ಹೇಳುತ್ತೆ. ಮನಸ್ಸಿನಲ್ಲಿ ಇರುವುದು ಅಂದರೆ, ನಾನು ನಿನ್ನೆ ಹೇಳಿದೆ, ನಮ್ಮ ಸ್ಥೂಲವಾದ ಮನಸ್ಸು, ಸ್ವರೂಪಭೂತವಾದ ಮನಸ್ಸು ಮತ್ತು ಇನ್ನೂ ಸ್ಥೂಲತರವಾಗಿರತಕ್ಕಂಥ ಈ ದೇಹದಲ್ಲಿರತಕ್ಕಂಥ ಮಿದುಳು, ಶಿರಸ್ಸಿನಲ್ಲಿರತಕ್ಕಂಥ ಮಿದುಳು, ಅದೆಲ್ಲವೂ ಮನಸ್ಸು ಅನ್ನುವ ಶಬ್ದದಿಂದ ವಾಚ್ಯವಾಗಿದೆ. ಅದರ ಜೊತೆಗೆ ಮನಸ್ಸಿನಲ್ಲಿ ಭಗವಂತ ಇದ್ದಾನೆ ಅಂದರೆ ನೇರವಾಗಿ ಮನಸ್ಸಿನಲ್ಲಿ ಇಲ್ಲ, ಒಂದು ದೃಷ್ಟಿಯಿಂದ ಮನಸ್ಸಿನ ಅಭಿಮಾನಿ ದೇವತೆಗಳಲ್ಲಿ ಅವನಿದ್ದಾನೆ. ಮನಸ್ಸಿನಲ್ಲಿ ದೇವತೆಗಳಿದ್ದಾರೆ, ಮನೋಭಿಮಾನಿ ದೇವತೆಗಳು. ಮನೋಭಿಮಾನಿ ದೇವತೆಗಳು ಒಬ್ಬ ಪರ್ಜನ್ಯ ಮನೋಭಿಮಾನಿ ದೇವತೆ, ಚಂದ್ರ ಮನೋಭಿಮಾನಿ ದೇವತೆ, ಅಗ್ನಿಯೂ ಒಂದು ದೃಷ್ಟಿಯಿಂದ ಮನೋಭಿಮಾನಿ ದೇವತೆ, ವರುಣನೂ ಮನೋಭಿಮಾನಿ ದೇವತೆ, ಮಿತ್ರನೂ ಮನೋಭಿಮಾನಿ ದೇವತೆ, ಅನಿರುದ್ಧ ಮನೋಭಿಮಾನಿ ದೇವತೆ, ಬೃಹಸ್ಪತ್ಯಾಚಾರ್ಯರು ಮನೋಭಿಮಾನಿ ದೇವತೆ, ಇಂದ್ರಕಾಮರು ಮನೋಭಿಮಾನಿ ದೇವತೆಗಳು, ಗರುಡಶೇಷ ರುದ್ರರು ಮನೋಭಿಮಾನಿ ದೇವತೆಗಳು, ಬ್ರಹ್ಮವಾಯುಗಳು ಮನೋಭಿಮಾನಿ ದೇವತೆಗಳು, ಇವರೆಲ್ಲರೂ ಮನಸ್ಸಿನಲ್ಲಿದ್ದಾರೆ. ಇಷ್ಟು ಮಂದಿ ಮನಸ್ಸನ್ನು ಪ್ರೇರಣೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಪೋರ್ಟ್ಫೋಲಿಯೋ ಇದೆ ಅವರಿಗೆ. ಅವರೊಳಗೆ ಭಗವಂತ ಇದ್ದು ಅವರನ್ನೂ ಪ್ರೇರಿಸ್ತಾ ಅವರ ಮೂಲಕ ಮನಸ್ಸನ್ನು ನಿಯಂತ್ರಿಸ್ತಾ ಇದ್ದಾನೆ ಅನ್ನುವುದು ಮನಸ್ಸನ್ನು ನಿಯಂತ್ರಿಸತಕ್ಕಂತಹ ವಿಧಾನ. ಆದರೆ ಉಳಿದ ಇಂದ್ರಿಯಗಳಲ್ಲೂ ಆ ಇಂದ್ರಿಯಗಳ ಅಭಿಮಾನ ದೇವತೆಗಳ ಒಳಗಿದ್ದು ಭಗವಂತ ಹೇಗೆ ನಿಯಂತ್ರಿಸ್ತಾನೆ ಅನ್ನುವಂಥ ಒಂದು ಚಿತ್ರವನ್ನ ಈ ಪದ್ಯ ಕೊಡುತ್ತೆ. ಒಬ್ಬನಲ್ಲಿ ನಿಂತು ಆಡುವನು, ಆಡುವುದು ಅನ್ನುವುದಕ್ಕೆ ಕನ್ನಡದಲ್ಲಿ ಎರಡು ಅರ್ಥ ಇದೆ. ಒಂದು ಆಡುವುದು ಅಂದರೆ ಮಾತು, ಅವನು ಏನು ಆಡ್ತಾನೆ ಅಂದರೆ ಏನು ಹೇಳ್ತಾನೆ ಅಂತ ಅರ್ಥ, ಮಾತಾಡುವುದು. ಇನ್ನೊಂದು ಆಡುವುದು ಅಂದರೆ ಆಟ ಆಡುವುದು, ವಿಹರಿಸುವುದು. ಇಲ್ಲಿ ಆಡುವುದು ಅಂದರೆ ಮಾತಾಡುವುದಲ್ಲ, ವಿಹರಿಸುವುದು. ಯಾಕೆಂದ್ರೆ ನೀಡುವನು ಮಾತಾಡುವನು ಬೆರಗಾಗಿ ಅಂತ ಮುಂದೆ ಮಾತಾಡುವುದನ್ನು ಬೇರೆ ಹೇಳುತ್ತಾರೆ. ಹಾಗಾಗಿ ಇಲ್ಲಿ ಆಡುವುದು ಅಂದರೆ ನಡೆದಾಡುವುದು ಅಥವಾ ಆಟ ಆಡುವುದು, ವಿಹರಿಸುವುದು. ಒಬ್ಬನಲ್ಲಿ ನಿಂತು ಆಡುವನು ಅಂದರೆ ಒಬ್ಬ ಮನುಷ್ಯ ನಡೀತಾ ಇದ್ದಾನೆ ಅಥವಾ ಏನೋ ವಿಹಾರ ಮಾಡ್ತಾ ಇದ್ದಾನೆ. ನಿಜವಾಗಿ ಅವನು ನಡೀತಾ ಇಲ್ಲ, ಅವನು ವಿಹಾರ ಮಾಡ್ತಾ ಇಲ್ಲ, ಅವನೊಳಗೆ ನಿಂತು ಇವನೇ ನಡೀತಾ ಇದ್ದಾನೆ. ಅದರಿಂದ ಈ ಪ್ರತಿಬಿಂಬಭೂತನಾಗಿರತಕ್ಕಂಥ ಜೀವನವು ನಡೀತಾ ಇದ್ದಾನೆ ಅನ್ನೋದು ಒಂದು ಅರ್ಥ. ಇನ್ನೊಂದು ರೀತಿಯಿಂದ ನೋಡಿದರೆ ಒಬ್ಬನಲ್ಲಿ ನಿಂತು ನಾವು ನಡೆಯುವುದಕ್ಕೆ ಕಾರಣ ನಮ್ಮ ಪಾದದ ಅಭಿಮಾನಿ ದೇವತೆಯಾಗಿರತಕ್ಕಂಥ ಇಂದ್ರಪುತ್ರನಾದ ಜಯಂತ. ಅವನಿಗೆ ಇನ್ನೊಂದು ಹೆಸರು ಯಜ್ಞ ಅಂತ. ಇಬ್ಬರಿದ್ದಾರೆ ಇಂದ್ರಪುತ್ರರು, ಯಜ್ಞ ಅಥವಾ ಜಯಂತ ಮತ್ತು ಶಂಭು ಅಂತ. ಈ ಇಬ್ಬರು ಇಂದ್ರಪುತ್ರರು ಎರಡು ಪಾದಗಳಲ್ಲಿ ಇದ್ದು ಪಾದದ ಚಲನೆಗೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಆ ಇಂದ್ರಪುತ್ರನಲ್ಲಿ ನಿಂತು ಯಜ್ಞನಾಮಕನಾದ ಭಗವಂತ ಯಜ್ಞನಾಮಕನಾದ ಇಂದ್ರಪುತ್ರನಲ್ಲಿ ನಿಂತು ಆಡುವನು, ಈ ಚಲನೆ ಪಾದದ ಚಲನೆಯ ಕ್ರಿಯೆಯನ್ನು ಮಾಡ್ತಾನೆ. ಅಥವಾ
ಆಡುವುದು ಅಂದ್ರೆ ಒಟ್ಟು ವಿಹಾರ ಮಾಡುವುದು ಅಂತ ಇಟ್ಕೊಂಡು ಇಡೀ ದೇಹಕ್ಕೆ ಸಂಬಂಧಪಟ್ಟದ್ದು. ಆಗ ದೇಹಾಭಿಮಾನಿಯಾಗಿರ್ತಕ್ಕಂಥ ಸ್ವಯಂಭೂ ಮನುವಿನಲ್ಲಿ ನಿಂತು ಈ ಜಡವಾದ ದೇಹಕ್ಕೆ ಜೀವ ಚಲನವನ್ನು ಕೊಡ್ತಾನೆ. ಜೀವಕ್ಕೆ ಚಲನ ಕೊಡಲಿಕ್ಕೆ, ಜಡದೇಹದ ಮೂಲಕ ಚಲನ ಕೊಡಲಿಕ್ಕೆ ಶಕ್ತಿಯಾಗಿ ಸ್ವಯಂಭೂ ಮನುವಿ ಇದ್ದಾನೆ. ಸ್ವಯಂಭೂ ಮನುವಿನ ಒಳಗೆ ನಿಜವಾಗಿ ಮನುಶಬ್ದ ವಾಚ್ಯರಾಗಿರ್ತಕ್ಕಂಥ ಯದ್ವೈ ಮನುರವ ದತ್ತದ್ದೇಶಜಂ ಜ್ಞಾನ ಸ್ವರೂಪರಾಗಿರ್ತಕ್ಕಂಥ ವಾಯುದೇವರಿದ್ದಾರೆ. ವಾಯುವಿನ ಒಳಗೆ ಭಗವಂತ ಇದ್ದಾನೆ. ಹೀಗೆ ಪಾದದಲ್ಲಿ ಅಥವಾ ಶರೀರದಲ್ಲಿ ಅಭಿಮಾನ ದೇವತೆ ಆಗಿರತಕ್ಕ ಯಜ್ಞನಲ್ಲಿ ಅಥವಾ ಸ್ವಯಂಭೂ ಮನುವಿನಲ್ಲಿ ಇರತಕ್ಕಂಥ ವಾಯುವಿನಲ್ಲಿ ನಿಂತು ತಾನೇ ಪಾದದಿಂದ ಚಲನೆ ಮಾಡ್ತಾನೆ ಮತ್ತು ದೇಹದ ಮೂಲಕ ವಿಹಾರ ಮಾಡ್ತಾನೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು. ಇನ್ನೊಬ್ಬ ಒಬ್ಬ ವಿಹಾರ ಮಾಡ್ತಾ ಇದ್ದಾನೆ ಅಥವಾ ನಡೀತಾ ಇದ್ದಾನೆ, ಮತ್ತೊಬ್ಬ ನಿಂತು ಅವನು ನಡೆಯುವುದನ್ನ ಅಥವಾ ಅವನು ವಿಹರಿಸುವುದನ್ನ ನೋಡ್ತಾ ಇದ್ದಾನೆ. ಅವನನ್ನೇ ನೋಡಬೇಕು, ಒಟ್ಟು ಯಾರೋ ಒಬ್ಬ ನೋಡ್ತಾ ಇದ್ದಾನೆ, ಕಣ್ಣಿನ ಕ್ರಿಯೆ ನಡೀತಾ ಇದೆ ಒಬ್ಬ. ಆಗ ಆ ನೋಡುವವನಲ್ಲಿ ನಿಂತು ನೋಡುವವನು ಇವನೇ. ಮತ್ತು ನೋಡುವವನಲ್ಲಿ ನಿಂತು ನೋಡುವವನಷ್ಟೇ ಅಲ್ಲ, ನೋಡುವವನು ಕಣ್ಣಿನ ಮೂಲಕ ನೋಡ್ತಾನೆ. ಕಣ್ಣು ನೋಡುವುದಕ್ಕೆ ಸಾಧನವಾಗಲಿಕ್ಕೆ ಕಾರಣ ಕಣ್ಣಿನ ಅಭಿಮಾನಿ ದೇವತೆಯಾಗಿರತಕ್ಕಂಥ ಸೂರ್ಯ. ಹಾಗಾದ್ರೆ ಮತ್ತೊಬ್ಬನಲ್ಲಿ ಅಂದರೆ ಕಣ್ಣಿನ ಅಭಿಮಾನಿ ದೇವತೆಯಾದ ಸೂರ್ಯನಲ್ಲಿ ನಿಂತು ಸನ್ನಿಹಿತನಾಗಿದ್ದು ಇವನು ನೋಡ್ತಾನೆ ಮತ್ತು ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಡ್ತಾನೆ ಅಂತ. ಆಡುವನು ಅನ್ನುವಾಗ ಸಂಸ್ಕೃತದಲ್ಲಿ ಇಂತಹ ಪ್ರಯೋಗ ಇದೆ, ಕನ್ನಡದಲ್ಲಿ ಇಲ್ಲ. ಜಗನ್ನಾಥದಾಸರು ಸಂಸ್ಕೃತದ ಪ್ರಕಾಂಡ ವಿದ್ವಾಂಸರಾದ್ದರಿಂದ ಆ ಸಂಸ್ಕೃತದ ನಿಯಮಗಳನ್ನು ಕನ್ನಡದಲ್ಲಿ ಅಳವಡಿಸಿಕೊಳ್ತಾರೆ. ಸಂಸ್ಕೃತದಲ್ಲಿ ಒಂದು ನಿಯಮ ಇದೆ, ಏನು ಅಂದ್ರೆ ಅಂತರ್ನೀತನಿಚ್ಚು ಅಂತ. ಅಂದ್ರೆ ಮಾಡುತ್ತೇನೆ ಅಂದ್ರೆ ಮಾಡಿಸುತ್ತೇನೆ ಅಂತ ಕೂಡ ಅರ್ಥ ಆಗುತ್ತೆ. ಯಾವಾಗ ಅಂದ್ರೆ ಯಾವ ಕ್ರಿಯೆಯನ್ನು ನಾವು ಇನ್ನೊಬ್ಬರ ಹತ್ರ ಮಾಡಿಸಿದ್ರೂ ನಮಗೆ ಅದರಲ್ಲಿ ಸ್ವಾತಂತ್ರ್ಯ ಇದೆಯೋ ಮತ್ತು ಯಾವ ಕ್ರಿಯೆಯನ್ನು ನಾವು ತುಂಬಾ ಪ್ರೀತಿಸ್ತೇವೋ ಅಂತಹದ್ದನ್ನ ಇನ್ನೊಬ್ಬರ ಹತ್ರ ಮಾಡಿಸಿದ್ರೂ ನಾನು ಮಾಡಿದೆ ಅಂತ ಹೇಳಬಹುದು. ಅಂತ ಮಾಡುವುದು ಮಾಡಿಸುವುದು ಎರಡೂ ಅರ್ಥ. ಈ ಉದಾಹರಣೆಗೆ ಒಂದು ಮನೆಯನ್ನ ನಾವು ಕಟ್ಟಿಸುತ್ತೇವೆ. ಮನೆಯನ್ನು ಕಟ್ಟಿಸುವುದು ಯಾರೋ ಕೆಲಸಗಾರರಿರ್ತಾರೆ, ಕಾಂಟ್ರಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಮೇಸನ್ರಿ ಮಾಡತಕ್ಕಂತಹ ಬೇರೆ ಬೇರೆ ವರ್ಕರ್ಸ್ ಇರ್ತಾರೆ. ಹತ್ತಾರು ಜನ ಒಟ್ಟಿಗೆ ಮನೆಯನ್ನು ಕಟ್ಟುತ್ತಾರೆ. ಮನೆಯನ್ನು ಕಟ್ಟಿದವರು ಅವರು, ಕಟ್ಟಿಸಿದವ ಯಜಮಾನ. ಆದರೆ ಯಜಮಾನ ಹೇಳ್ತಾನೆ, ನಾನೇ ಬೆವರು ಸುರಿಸಿ ಕಟ್ಟಿದ ಮನೆ ಇದು ಅಂತಾನೆ. ಅವನು ಕಟ್ಟಿರೋದಿಲ್ಲ, ಆದರೆ ಇದು ನಾನು ಕಟ್ಟಿದ ಮನೆ ಅಂತಾನೆ. ನಾನು ಕಟ್ಟಿದ ಅಂದ್ರೆ ಅಲ್ಲಿ ಅರ್ಥ ನಾನು ಕಟ್ಟಿಸಿದ ಮನೆ ಅಂತ. ಹಾಗಾದ್ರೆ ಕಟ್ಟಿಸಿದ ಮನೆಯನ್ನು ಕಟ್ಟಿದ ಮನೆ ಅಂತ ಹೇಗೆ ಹೇಳ್ತಾನೆವ? ಅದರಲ್ಲಿ ಸ್ವಾತಂತ್ರ್ಯ ಮತ್ತು ಸ್ನೇಹ ಇರುವುದು ಅವನಿಗೆ. ಎಲ್ಲಿ ಸ್ವಾತಂತ್ರ್ಯ? ಯಾಕಂದ್ರೆ ಅವನು ಇವನು ಹೇಳಿದ ಹಾಗೆ ಕಟ್ಟಿದ್ದಷ್ಟೇ. ಕೆಲಸದವರು ಇಂಜಿನಿಯರ್ಸ್ ಕೂಡ ಯಜಮಾನ ಹೇಳಿದ ಹಾಗೆ ಕಟ್ಟಿದ್ದು. ಆ ಮನೆಯ ಒಡೆತನ ಯಜಮಾನದ, ಆದ್ರಿಂದ ಅವನು ನಾನು ಕಟ್ಟಿದ ಮನೆ ಅನ್ನಬಹುದು. ಅದನ್ನು ಇನ್ನೊಂದು ಸ್ನೇಹ, ಅಟ್ಯಾಚ್ಮೆಂಟ್ ಇರುವುದು. ಇಂಜಿನಿಯರಿಗೂ ಅಟ್ಯಾಚ್ಮೆಂಟ್ ಇಲ್ಲ, ಅವರಿಗೆ ಅಟ್ಯಾಚ್ಮೆಂಟ್ ಇರುವುದು ಅದಕ್ಕೆ ಸಿಗತಕ್ಕಂಥ ಮಜೂರಿಯಲ್ಲಿ ಕೆಲಸದವರಿಗೆ. ಮನೆಯ ಮೇಲೆ ಅಟ್ಯಾಚ್ಮೆಂಟ್ ಇರುವುದು ಯಜಮಾನನಿಗೆ. ಅದರಿಂದ ಯಾರಿಗೆ ಅಟ್ಯಾಚ್ಮೆಂಟ್ ಇದೆ, ಯಾರಿಗೆ ಫ್ರೀಡಮ್ ಇದೆ, ಅವನು ಮಾಡಿಸಿದೆ ಅನ್ನೋದನ್ನು ಮಾಡಿದೆ ಅಂತ ಹೇಳ್ಬೋದು. ಹಾಗೆ ಆಡುವನು ಅಂದ್ರೆ ನಡೆದಾಡುವನು ಮತ್ತು ನಡೆದಾಡಿಸುವನು, ಆಡುವನು ಆಡಿಸುವನು. ಹಾಗೆಯೇ ಮತ್ತೊಬ್ಬನಲ್ಲಿ ನೋಡುವನು ಅಂದ್ರೆ ನೋಡುವನು ನೋಡಿಸುವನು. ಈ ಕಣ್ಣು ಕಾಣುವಂತೆ ಮಾಡ್ತಾನೆ, ತಾನು ಕಾಣ್ತಾನೆ. ಎರಡರ್ಥವೂ ಈ ಶಬ್ದಕ್ಕೆ ಇದೆ. ಇದು ಕನ್ನಡದಲ್ಲಿ ಇಂತಹ ಪ್ರಯೋಗ ವಿರಳ, ಆದರೆ ಸಂಸ್ಕೃತದಲ್ಲಿ ಬಹಳ ಸಹಜವಾಗಿರತಕ್ಕಂಥ ಪ್ರಯೋಗ ಇದೆ. ಒಬ್ಬನಲ್ಲಿ ನಿಂತ ಮತ್ತೊಬ್ಬನಲ್ಲಿ ನೋಡುವನು, ಇನ್ನೊಬ್ಬನ ಕಣ್ಣಲ್ಲಿ ಇದ್ದು ಅವನು ನೋಡ್ತಾನೆ, ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಡ್ತಾನೆ. ಕಣ್ಣಿನ ಮೂಲಕ ಆ ಜೀವಕ್ಕೆ ನೋಡುವ ಶಕ್ತಿಯನ್ನು ಕೊಡ್ತಾನೆ. ಮತ್ತು ಮತ್ತೊಬ್ಬನಲ್ಲಿ ಅಂದ್ರೆ ಕಣ್ಣಿನ ಅಭಿಮಾನಿಯಾಗಿರ್ತಕ್ಕಂಥ ಸೂರ್ಯನಲ್ಲಿದ್ದು ತಾನು ಎಲ್ಲವನ್ನೂ ನೋಡ್ತಾನೆ. ಅದಕ್ಕೆ ಅಲ್ಲಿ ಅವನ ಹೆಸರು ವಿಶ್ವತಶ್ಚಕ್ಷುಹು ಉತ ವಿಶ್ವತೋ ಮುಖೋ ವಿಶ್ವತೋ ಬಾಹೃತ ವಿಶ್ವತಸ್ಪಾತ್ ಅಂತಾರೆ ವೇದದಲ್ಲಿ. ವಿಶ್ವತಶ್ಚಕ್ಷುಹು ಅಂದ್ರೆ ಎಲ್ಲೆಡೆಯೂ ಕಣ್ಣುಳ್ಳವನು ಮತ್ತು ಎಲ್ಲವನ್ನೂ ಕಾಣಬಲ್ಲವನು ಅಂತ. ಅದರಿಂದ ಮತ್ತೊಬ್ಬನ ಕಣ್ಣಿನಲ್ಲಿ ಇದ್ದು ಅವನ ಕಣ್ಣಿನ ಮೂಲಕ ಎಲ್ಲವನ್ನೂ ಕಾಣಬಲ್ಲವನು ಮತ್ತು ಆ ಕಣ್ಣಿಗೆ ಕಾಣುವ ಶಕ್ತಿಯನ್ನು ಕೊಡುವವನು. ಕಣ್ಣಿನ ಅಭಿಮಾನಿಯಾಗಿರತಕ್ಕಂಥ ಮತ್ತೊಬ್ಬ ಅಂದ್ರೆ ಸೂರ್ಯ, ಅವನಲ್ಲಿ ಇದ್ದು ನೋಡುವ ಶಕ್ತಿಯನ್ನು ಕೊಡುವವನು. ಹಾಗೆ ಬೇಡುವನೊಬ್ಬನಲ್ಲಿ ನೀಡುವನು, ಒಬ್ಬನಲ್ಲಿ ಬೇಡುವನು ಒಬ್ಬನಲ್ಲಿ ನೀಡುವನು. ಇದು ಒಂದೇ ಇಂದ್ರಿಯದ ಕ್ರಿಯೆ, ಬೇರೆ ಇಂದ್ರಿಯಗಳಿಗೆ ಇದೊಂದು ವಿಚಿತ್ರವಾದಂತಹ ವೈಶಿಷ್ಟ್ಯ. ಒಂದು ಇಂದ್ರಿಯಗಳಿಗೆ ಉಪನಿಷತ್ನಲ್ಲಿ ಗ್ರಹಗಳು ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರು ಒಂದು ಸಭೆಯಲ್ಲಿ ಬಂದ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ, ಎಷ್ಟು ಗ್ರಹಗಳು ಅಂತ ಒಬ್ಬ ಋಷಿ ಪ್ರಶ್ನೆ ಮಾಡ್ತಾನೆ ಯಾಜ್ಞವಲ್ಕ್ಯರ ಹತ್ರ. ಆಗ ಜನಕ ಸಭೆಯಲ್ಲಿ ಎಷ್ಟು ಗ್ರಹಗಳು ಅಂತ ಕೇಳಿದಾಗ ನಾವಾದ್ರೆ ಏನ್ ಹೇಳ್ತಿದ್ದೆವು,
ಅಷ್ಟು ಗೊತ್ತಿಲ್ಲೇನು ನವಗ್ರಹಗಳು ಅಂತ ಹೇಳ್ಬಿಡ್ತಿದ್ದೆವು. ನವಗ್ರಹ ಶಾಂತಿ ಮಾಡಿಸಿದ್ದಷ್ಟೇ ಮೊನ್ನೆ ನಾವು, ನಿಮ್ಗೆ ಅದು ಗೊತ್ತಿಲ್ಲೇನು ಅಂತ ಕೇಳ್ತಿದ್ದೆವು. ಯಾಜ್ಞವಲ್ಕರ್ ಹೇಳ್ತಾರೆ ಅಷ್ಟಉಗ್ರಹಾಹ, ಎಂಟು ಗ್ರಹಗಳು ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ, ಗ್ರಹಗಳು ಎಷ್ಟು ಅಂತ ಪ್ರಶ್ನೆ ಮಾಡುವಾಗಲೇ ನಮಗೆ ಒಂದು ತಿಳಿಬೇಕೇನು ಅಂದ್ರೆ, ಅವನು ಪ್ರಸಿದ್ಧವಾದ ನವಗ್ರಹಗಳ ಕುರಿತು ಕೇಳ್ತಾ ಇಲ್ಲ, ಯಾವುದೋ ನಿಗೂಢವಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. ವಿದ್ವತ್ ಸಭೆಯಲ್ಲಿ ವಿದ್ವಾಂಸರಿಗೂ ಉತ್ತರಿಸಲಾಗದ ಪ್ರಶ್ನೆಗಳನ್ನು ಹಾಕುವ ಸಭೆಯಲ್ಲಿ ಗ್ರಹಗಳು ಎಷ್ಟು ಅಂತ ಕೇಳಿದಾಗ ಒಂಬತ್ತು ಅಂತ ಹೇಳಿದ್ರೆ ಅವನು ಎಷ್ಟು ದೊಡ್ಡ? ಹಾಗಾದ್ರೆ ಇವನು ಪ್ರಸಿದ್ಧವಾದ ಗ್ರಹಗಳನ್ನು ಹೇಳ್ತಾ ಇಲ್ಲ, ಇನ್ಯಾವುದೋ ಗ್ರಹಗಳನ್ನು ಹೇಳ್ತಾ ಇದ್ದಾನೆ. ಯಾಜ್ಞವಲ್ಕಿ ತಕ್ಷಣ ಹೊಳೆಯಿತು, ಇವನು ಗ್ರಹ ಅಂತ ಹೇಳುವುದು ವಿಷಯವನ್ನು ಗ್ರಹಣ ಮಾಡುವ ಇಂದ್ರಿಯಗಳನ್ನು ಅಂತ ಅರ್ಥ ಮಾಡಿಕೊಂಡ್ರು. ಅದರಿಂದ ಎಂಟೇ ಗ್ರಹಗಳು ಒಂದು, ಇನ್ನು ಇಂದ್ರಿಯಗಳು ಎಂಟೆಯೋ, ಗ್ರಹಣ ಮಾಡುವ ಇಂದ್ರಿಯಗಳು ಎಂಟೆ. ನೋಡಿ, ಕಣ್ಣು ಅದು ರೂಪವನ್ನು ಗ್ರಹಣ ಮಾಡುತ್ತೆ, ಅದು ಗ್ರಹ. ಕಿವಿ ಶಬ್ದವನ್ನು ಗ್ರಹಣ ಮಾಡುತ್ತದೆ, ಅದರಿಂದ ಅದು ಗ್ರಹ. ಮೂಗು ಗಂಧವನ್ನು ಗ್ರಹಣ ಮಾಡುತ್ತದೆ, ಅದು ಗ್ರಹ. ನಾಲಿಗೆ ರುಚಿಯನ್ನು ಗ್ರಹಣ ಮಾಡುತ್ತದೆ, ಅದು ಗ್ರಹ. ವಾಗೀಂದ್ರಿಯ ಶಬ್ದವನ್ನ ಮಾತನ್ನ ಗ್ರಹಣ ಮಾಡ್ತದೆ, ಅದು ಗ್ರಹ. ಹೀಗೆ ಇವೆಲ್ಲ ಗ್ರಹಗಳು. ಕೈ ಯಾರೋ ಕೊಟ್ಟ ಸೊತ್ತನ್ನು ಗ್ರಹಣ ಮಾಡ್ತದೆ, ಪರಿಗ್ರಹ, ಅದರಿಂದ ಅದು ಗ್ರಹ. ಮನಸ್ಸು ವಿಷಯವನ್ನು ಗ್ರಹಣ ಮಾಡ್ತದೆ, ಅದರಿಂದ ಗ್ರಹ. ಆದರೆ ಚಕ್ಷುಸ್ಸು, ಶ್ರೋತ್ರ, ಸ್ಪರ್ಶನ, ಘ್ರಾಣ, ವಾಕು, ರಸನೆ ಇದೆಲ್ಲ ಗ್ರಹಗಳು. ಮನಸ್ಸು ಒಟ್ಟು ಹನ್ನೊಂದು ಇಂದ್ರಿಯಗಳಲ್ಲಿ ಎಂಟು ಮಾತ್ರ ಗ್ರಹಗಳು, ಉಳಿದ ಮೂರು ಗ್ರಹಗಳಲ್ಲ ಅಂದ್ರೆ. ಉಳಿದ ಮೂರು ಯಾವುದು? ಕಾಲು, ಬಾಯು, ಉಪಸ್ಥ, ಇವು ಮೂರು ಗ್ರಹಗಳು ಅಂತ ಹೇಳಲಿಲ್ಲ ಅವರು. ಇದರ ಒಟ್ಟಿಗೆ ಐದು ಜ್ಞಾನೇಂದ್ರಿಯ, ಐದು ಕರ್ಮೇಂದ್ರಿಯ, ಒಂದು ಮನಸ್ಸು, ಹನ್ನೊಂದಾಯ್ತು. ಹನ್ನೊಂದರಲ್ಲಿ ಎಂಟು ಗ್ರಹಗಳು ಅಂದ್ರು. ಗ್ರಹಗಳಲ್ಲದ್ದು ಯಾವುದು ಅಂದ್ರೆ ಕಾಲು, ಬಾಯು, ಉಪಸ್ಥ, ಅದು ಗ್ರಹಗಳಲ್ಲ, ವಿಸರ್ಗಗಳು. ಕಾಲು ಯಾವುದನ್ನು ಗ್ರಹಣ ಮಾಡುವುದಿಲ್ಲ, ಅದು ನಡ್ಕೊಂಡು ಹೋಗುತ್ತೆ ಅಷ್ಟೇ, ಹೋಗುವುದು, ಸ್ವೀಕರಿಸುವುದಿಲ್ಲ ಏನನ್ನು ಕೂಡ. ಮತ್ತೆ ಮಲಮೂತ್ರ ವಿಸರ್ಜನೆ ಇಂದ್ರಿಯಗಳು ಯಾವುದನ್ನು ಸ್ವೀಕರಿಸುವುದಿಲ್ಲ, ಒಳಗಿದ್ದುದನ್ನು ಹೊರಕ್ಕೆ ಹಾಕ್ತಾವೆ. ಆದ್ರಿಂದ ಅವು ಮೂರು ಇಂದ್ರಿಯಗಳನ್ನು ಗ್ರಹಗಳು ಅಂತ ಹೇಳಿಲ್ಲ, ಎಂಟೇ ಗ್ರಹಗಳು ಅಂತ ಹೇಳಿ, ಹನ್ನೊಂದು ಇಂದ್ರಿಯಗಳು, ಅವುಗಳಲ್ಲಿ ಎಂಟು ಗ್ರಹಗಳು ಅಂತ. ಆದ್ರೆ ಅದರಲ್ಲಿ ಒಂದು ಕೈ, ಒಂದು ವಿಶೇಷ ಇದೆ. ಕೈ ಈ ಬೇರೆ ಇಂದ್ರಿಯಗಳು ಗ್ರಹಣ ಮಾತ್ರ ಮಾಡೋದು, ಒಳಕ್ಕೆ ತೆಗೆದುಕೊಳ್ಳುವುದು ಮಾತ್ರ. ಕೈ ಹೊರಕ್ಕೆ ಕೊಡಬಲ್ಲದು, ಹೊರಕ್ಕೆ ತೆಗೆದುಕೊಳ್ಳಬಲ್ಲದು, ಇದು ಕೊಡುವುದು ತೆಗೆದುಕೊಳ್ಳುವುದು ಎರಡು ಕ್ರಿಯೆಯನ್ನು ಮಾಡತಕ್ಕಂಥದ್ದು ಕೈಗೆ ಮಾತ್ರ ಸಾಧ್ಯ. ಅದರಿಂದ ಇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ಶ್ರೇಷ್ಠವಾದ್ದು ಹಸ್ತ, ಮತ್ತು ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠನಾದ ಇಂದ್ರ ಕೈ ಅಭಿಮಾನಿ ದೇವತೆ ಅಂತ. ಅಲ್ಲಿ ಅಲ್ಲಿಯೂ ನೋಡಿ, ಒಬ್ಬನಲ್ಲಿ ಕೊಡುವನು ಮತ್ತೊಬ್ಬನಲ್ಲಿ ಬೇಡುವನು ಅಂತ ಹೇಳಿಲ್ಲ, ಬೇಡುವನೊಬ್ಬನಲ್ಲಿ ಕೊಡುವನು ಅಂತ. ಅದು ಎರಡು ಒಂದೇ ಕ್ರಿಯೆ. ಕೈ ಇಷ್ಟೇ ವ್ಯತ್ಯಾಸ ಏನು ಅಂದ್ರೆ, ಬೇಡುವನದ್ದು ಕೈ ಮೇಲೆ ಇರುತ್ತೆ, ಕೊಡುವನ ಕೈ ಕೆಳಗಿರುತ್ತೆ ಅಷ್ಟೇ. ಎರಡು ಒಂದರದ್ದೇ ಕ್ರಿಯೆ, ಒಂದ್ ಮೇಲೆ ಕೆಳಗೆ, ಅಷ್ಟೇ ವ್ಯತ್ಯಾಸ. ಬೇಡುವನೊಬ್ಬನಲ್ಲಿ ನೀಡುವನು, ಅದು ಎರಡೂ ಕೂಡ ಕ್ರಿಯೆ ಮಾಡುವುದು. ಯಾವುದಲ್ಲಿ ಅಂದ್ರೆ ಹಸ್ತ, ಹಸ್ತದಲ್ಲಿ ಇದ್ದು ಯಾವನ ಒಬ್ಬನ ಹಸ್ತದಲ್ಲಿದ್ದು ಕೈ ಮೇಲಕ್ಕೆ ಮಾಡಿಸ್ತಾನೆ, ಯಾವನ ಒಬ್ಬನ ಹಸ್ತದಲ್ಲಿದ್ದು ಕೈಯನ್ನು ಕೆಳಕ್ಕೆ ಮಾಡಿಸ್ತಾನೆ. ಮತ್ತು ಅದು ಇರುವುದು ಒಬ್ಬನಲ್ಲಿ, ಯಾರಲ್ಲಿ? ಇಂದ್ರನಲ್ಲಿ. ಹಸ್ತಾಭಿಮಾನಿ ಆದ ಇಂದ್ರನಲ್ಲೇ ಇದ್ದು ಒಬ್ಬನನ್ನು ಬೇಡುವ ಹಾಗೆ ಮಾಡ್ತಾನೆ, ಒಬ್ಬನನ್ನ ನೀಡುವ ಹಾಗೆ ಮಾಡ್ತಾನೆ. ಹೀಗೆ ಬೇಡುವನು ಒಬ್ಬನಲ್ಲಿ, ನೀಡುವನು, ಮಾತಾಡುವನು ಬೆರಗಾಗಿ, ಯಾರೋ ಒಬ್ಬ ಅದನ್ನು ಕೊಡುವುದನ್ನ ನೋಡಿ ಇನ್ನೊಬ್ಬ ಹೊಗಳ್ತಾನೆ, ಎಂಥ ದಾನಿಗಳಪ್ಪ ಅವರು, ಬಹಳ ಒಳ್ಳೆಯವರು ಅಂತ. ದಾನ ಮಾಡುವುದನ್ನ ಕಂಡು ಬೆರಗಾಗಿ ಮಾತಾಡಬಹುದು. ದಾನ ಮಾಡುವುದಂತೂ ಅಲ್ಲ, ಯಾವುದೋ ಒಂದು ವಿಷಯವನ್ನ ಕಂಡು, ಯಾವುದೋ ಆಶ್ಚರ್ಯದ ಸಂಗತಿಯನ್ನು ಕಂಡು ಆಶ್ಚರ್ಯಪಟ್ಟು ಮಾತಾಡ್ತಾನೆ. ಮಾತಾಡಲಿಕ್ಕೆ ಯಾರೋ ಒಬ್ಬನಲ್ಲಿ ಮಾತಾಡಿಸ್ತಾನೆ, ತಾನು ಮಾತಾಡ್ತಾನೆ ಮತ್ತು ಅವನಿಂದ ಮಾತಾಡಿಸ್ತಾನೆ. ಮಾತಾಡುವ ಇಂದ್ರಿಯದ ಅಭಿಮಾನಿ ದೇವತೆ ಅಗ್ನಿ. ಅದರಿಂದ ಮತ್ತೊಬ್ಬನಲ್ಲಿ ನಿಂತು, ಅಗ್ನಿಯಲ್ಲಿ ನಿಂತು ಮಾತಾಡುವನು ಮತ್ತು ಮಾತಾಡಿಸುವನು ಬೆರಗಾಗಿ. ಇದು ಒಂದೇ ಕುಟುಂಬದಲ್ಲಿ ಅಥವಾ ಒಂದು ಮನೆಯಲ್ಲಿ ಒಂದೇ ಕಡೆ ಇಷ್ಟು ಕ್ರಿಯೆ ನಡೆಯಬಹುದು. ಒಬ್ಬನಲ್ಲಿ ನಿಂತಾಡುವನು, ಮಗು ಆಡ್ತಾ ಇರುತ್ತೆ, ಮಗುವಿನಲ್ಲಿ ಒಳಗೆ ಮಗುವಾಗಿ ನಿಂತು ಆಡ್ತಾ ಇರ್ತಾನೆ, ದೊಡ್ಡವರು ಮನೆಯಲ್ಲಿ ನಿಂತು ಅದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಮತ್ತೊಬ್ಬನಲ್ಲಿ ನೋಡುವನು, ಮಗುವಿನಲ್ಲಿ ನಿಂತು ಆಡುವವನು ಅವನೇ, ದೊಡ್ಡವರಲ್ಲಿ ನಿಂತು ಅದನ್ನು ನೋಡುವವನು ಅವನೇ, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ, ನೀಡುವನು. ಒಬ್ಬ ಕೇಳ್ತಾನೆ ಅದು ಬೇಕು ಅಂತ, ಮಗ ಹೋಗಿ ತಂದೆ ಹತ್ರ ಏನೋ ದುಡ್ಡು ಬೇಕು ಅಂತಾನೆ, ತಂದೆ ಮಗನಿಗೆ ದುಡ್ಡು ಕೊಡ್ತಾನೆ, ಅಥವಾ ಆಟದ ಸಾಮಾನು ಬೇಕು ಅಂತಾನೆ ಮಗು, ಅಥವಾ ತಿಂಡಿ ಬೇಕು ಅಂತದೆ, ಆಗ ತಂದೆ ತಾಯಿ ಅದನ್ನು ಕೊಡ್ತಾರೆ. ಒಬ್ಬ ಕೇಳ್ತಾನೆ, ಒಬ್ಬ ಕೊಡ್ತಾನೆ. ತಂದೆಯ ಒಳಗೆ ತಾಯಿ ಒಳಗೆ ಇದ್ದು ಕೊಡುವಂತವನು ಅವನೇ, ಮಗುವಿನೊಳಗಿದ್ದು ಕೇಳಿದವನು ಅವನೇ. ಈ ಮಗುವಿನ ಆಟವನ್ನ ನೋಡಿ ದೊಡ್ಡವರು ಬೆರಗಾಗಿ, ಆಹಾ ಎಷ್ಟು ಚುರುಕು ಮಗು, ಏನ್ ಚೆನ್ನಾಗಿ ಮಾತಾಡುತ್ತೆ, ಅದು ಸರಿಯಾಗಿ ಮಾತಾಡೋಲ್ಲ, ಅದು ಪೆದ್ದು ಪೆದ್ದು ಮಾತಾಡೋದೇ ಖುಷಿ ಆಗುತ್ತೆ ತಂದೆ ತಾಯಿಗಳು, ಏನ್ ಚೆನ್ನಾಗಿ ಮಾತಾಡುತ್ತೆ, ಏನ್ ಚೆನ್ನಾಗಿ ಆಡುತ್ತೆ, ಅದು ನಡೆಯುವಾಗ ಜಾರಿ ಬಿದ್ರು ಅದು ಬಿದ್ರು ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ಸಂತೋಷ ಪಡ್ತಾರೆ, ಆಶ್ಚರ್ಯಪಟ್ಟು ಅದನ್ನು ಹೊಗಳ್ತಾರೆ. ಇದು ಒಂದು
ಇದೆಲ್ಲ ಕ್ರಿಯೆಗಳನ್ನು ಮಾಡುವವನು ಆ ಒಂದೊಂದು ವಸ್ತುವಿನ ಒಳಗಿದ್ದ ಭಗವಂತ. ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ, ನೀಡುವನು, ಮಾತಾಡುವನು ಬೆರಗಾಗಿ, ಅಪ್ಪರದ ಹೆದ್ದೈವ. ಹೀಗೆ ಜಗತ್ತಿನಲ್ಲಿ ಬರೇ ಮನಸ್ಸು ಒಂದೇ ಅಲ್ಲ, ಯಾವ ಇಂದ್ರಿಯಗಳ ಒಳಗೂ ಭಗವಂತನಿಲ್ಲದೆ ಸ್ವತಂತ್ರವಾದ ಕ್ರಿಯೆ ಯಾವ ದೇಹದಲ್ಲೂ ಯಾವ ಜೀವನಿಗೂ ನಡೀತಾ ಇಲ್ಲ. ಅದರಿಂದ ಇವನು ಅಬ್ಬರದ ಹೆದ್ದೈವ ಅಂತ. ಉಳಿದ ದೈವಗಳು, ಕಣ್ಣಿನಲ್ಲಿ ಒಂದು ದೈವ ಇದೆ ಸೂರ್ಯ, ಕಿವಿಯಲ್ಲಿ ಒಬ್ಬ ಇದ್ದಾನೆ ಚಂದ್ರ, ಕಣ್ಣಿನಲ್ಲಿ ಕಿವಿಯಲ್ಲಿದ್ದ ಹಾಗೆ ಮೂಗಿನಲ್ಲಿ ಅಶ್ವಿನಿ ದೇವತೆಗಳಿದ್ದಾರೆ, ನಾಲಿಗೆಯಲ್ಲಿ ವರುಣ ಇದ್ದಾನೆ, ವಾಗಿಂದ್ರಿಯದಲ್ಲಿ ಅಗ್ನಿ ಇದ್ದಾನೆ, ಕಾಲಿನಲ್ಲಿ ಯಜ್ಞ ಇದ್ದಾನೆ, ಕೈಯಲ್ಲಿ ಇಂದ್ರ ಇದ್ದಾನೆ, ಇವರೆಲ್ಲ ಇದ್ದರು. ಈ ದೈವಗಳಿಗೂ ಹಿರಿದೈವವಾಗಿ ಇದೆ, ಎಲ್ಲದರಲ್ಲಿಯೂ ಒಬ್ಬ ಇದ್ದಾನೆ, ಅವನು ಹೆದ್ದೈವ ಅಂದರು. ಹೆದ್ದೈವ ಅಂದ್ರೆ ನಾವು ಹೆದ್ದಾರಿ ಅಂತ ಹೇಳಿದಾಗ, ಹಿರಿದಾದ ದಾರಿ ಹೆದ್ದಾರಿ, ಹಿರಿದಾದ ದೈವ ಹೆದ್ದೈವ. ಹಿರಿದು ಅನ್ನುವುದು ಹೇ ಆಗುತ್ತೆ, ಸಮಸ್ಯೆಯಲ್ಲಿ ಸಮಸ್ತ ಪದ ಆಗುವಾಗ ಹೇ ಅಂತಾಗತ್ತೆ. ಹೆದ್ದೈವ ಅಂದ್ರೆ ಹಿರಿಯ ದೈವ, ಎಲ್ಲ ದೈವಗಳಿಗೂ ಹಿರಿದಾದ ದೈವ. ದೈವತಾನಾಂಚ ದೈವತಂ, ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು. ದೈವತಂ ದೇವತಾನಾಂಚ, ಎಲ್ಲ ದೇವತೆಗಳಿಗೂ ದೇವತೆಯಾದವನು ಹೆದ್ದೈವ. ಮತ್ತು ಇವನು ಅಬ್ಬರದ ಹೆದ್ದೈವ ಅಂದ್ರು. ಅಬ್ಬರ ಅಂತಂದ್ರೆ ಆಶ್ಚರ್ಯ ಅಂತ ಅರ್ಥ. ಇಲ್ಲಿ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವದ್ ವದತಿ ತಥೈವ ಚಾನ್ಯ. ಭಗವಂತನ ಒಂದೊಂದು ಕ್ರಿಯೆಯನ್ನು ಯೋಚನೆ ಮಾಡಿದ್ರು, ಜಗತ್ತಿನ ಎಲ್ಲ ಕ್ರಿಯೆಗಳು ಎಲ್ಲ ಕಾಲದಲ್ಲಿ, ಅಂದ್ರೆ ಇದು ಆಶ್ಚರ್ಯ ಏನು ಅಂದ್ರೆ, ಅವನು ಬೇಡುವುದು ಅವನೇ, ಕೊಡುವುದು ಅವನೇ, ವಾಮನ ರೂಪದಿಂದ ಹೋಗಿ ಮೂರು ಹೆಜ್ಜೆ ಬೇಡಿದವನು ಅವನೇ, ಬಲಿಯಲ್ಲಿ ಕೂತು ದಾನ ಕೊಟ್ಟವನು ಅವನೇ, ವಾಮನಾಗಿ ತಗೊಂಡವನು ಅವನೇ. ಹೀಗೆ ಅವನು ಬೇಡುವವರಲ್ಲಿ ಇದ್ದು ಬೇಡುವವನು ಅವನೇ, ತಗೊಳ್ಳುವವನು ಅವನೇ, ಬಾಧ್ಯ ಬಾಧಕ ಅಂತ ಹೇಳ್ತಾರೆ ಮುಂದೆ. ದುರ್ಬಲನಲ್ಲಿ ನಿಂತು ಪೆಟ್ಟು ತಿನ್ನುವವನು ಅವನೇ, ಬಲಿಷ್ಠನಾಗಿ ಪೆಟ್ಟು ಕೊಡುವವನು ಅವನೇ. ಇದು ಎಂಥ ಅಬ್ಬರ ಅಂತ, ವಿಚಿತ್ರ ಅಂತ. ಇದೆಲ್ಲ ಅಂದ್ರೆ ಬಹಳ ಸಮರ್ಥರು ಅಂದ್ರೆ ಹೊಡಿತಾರೆ, ತಿನ್ನೋಲ್ಲ. ಇವನು ಪೆಟ್ಟು ತಿನ್ನುವವನು ಅವನೇ, ಪೆಟ್ಟು ಕೊಡುವವನು ಅವನೇ. ಅದು ನೋವಾಗುವುದಿಲ್ಲ, ಆಮೇಲೆ ಕೊಟ್ಟು ಹಿಂಸೆಗೆ ಆಗುವುದಿಲ್ಲ, ಪೆಟ್ಟು ತಿಂದವನು ಅವನೇ, ಅದನ್ನು ನೋಯಿಸಿಕೊಳ್ಳುವುದಿಲ್ಲ ಅವನು. ಹೀಗೆ ಜಗತ್ತಿನ ಎಲ್ಲ ಕ್ರಿಯೆಗಳನ್ನು ಮಾಡತಕ್ಕಂತಹ ಅತ್ಯಂತ ಆಶ್ಚರ್ಯಕರವಾದಂತಹ ನಿಯಂತ್ರಣ ಭಗವಂತನದ್ದು. ಈ ತರದ ಒಂದು ನಿಯಾಮಕತ್ವ ಇನ್ನೊಂದು ಕಡೆ ದೃಷ್ಟಾಂತ ಕೊಡುವುದು ಸಾಧ್ಯ ಇಲ್ಲ. ಆದ್ರಿಂದ ಬಹಳ ಅಬ್ಬರದ ಹಿರಿದೈವ, ಅತ್ಯದ್ಭುತವಾದ ಹಿರಿದೈವ, ಅಬ್ಬರದ ಹೆದ್ದೈವ ನಿವ. ಮತ್ತೊಬ್ಬರನ್ನು ಲೆಕ್ಕಿಸನು, ಇನ್ನೊಬ್ಬರನ್ನ ಯಾವ ಲೆಕ್ಕಕ್ಕೂ ತೆಗೆದುಕೊಳ್ಳುವವನಲ್ಲ. ಅಂದ್ರೆ ಇವನ ಮುಂದೆ ಉಳಿದವರು ನಗಣ್ಯರುವಂತೇವೆ ನಾವು. ಲೆಕ್ಕಿಸದೇ ಇರುವುದು ಅಂದ್ರೆ ಲೆಕ್ಕಿಸುವುದು ಅಂದ್ರೆ ಗಣನೆಗೆ ತಗೊಳ್ಳುವುದು, ನಗಣ್ಯ. ಇನ್ಯಾರು ಇವನ ಮುಂದೆ ಗಣ್ಯರಲ್ಲ, ಯಾವ ಶಕ್ತಿಯೂ ಇವನ ಮುಂದೆ ನಿಲ್ಲುವಂಥದ್ದಲ್ಲ. ಆದ್ದರಿಂದ ಲೋಕದೊಳೊಬ್ಬನೇ ಅದನ್ನ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತದೆ ಶ್ರುತಿ. ಅವನೊಬ್ಬನೇ ಏನಾಗಿದ್ದಾನೆ, ತಾ ಬಾಧ್ಯ ಬಾಧಕನು ಆಹ ನಿರ್ಭೀತ, ತಾನೇ ಬಾಧ್ಯ ಬಾಧಕತಾಂಗತ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅವನು ಪೆಟ್ಟು ತಿನ್ನುವೊಳಗೆ ಅವನ ಒಳಗೆ ಇದ್ದು ಪೆಟ್ಟು ತಿನ್ನುವ ಅವನೇ, ಪೆಟ್ಟು ಕೊಡುವವನ ಒಳಗಿದ್ದು ಪೆಟ್ಟು ಕೊಡುವವನು ಅವನೇ, ಗುರುಗಳ ಒಳಗಿದ್ದು ಪಾಠ ಹೇಳುವವನು ಅವನೇ, ಶಿಷ್ಯನೊಳಗಿದ್ದು ಪಾಠ ಕೇಳುವವನು ಅವನೇ. ಅದಕ್ಕೆ ಸಹನವು ಅವತ್ತು ಇಬ್ಬರೊಳಗೂ ಭಗವಂತ ಪ್ರವೇಶ ಮಾಡಬೇಕು. ಉಪಾಧ್ಯಾಯನೊಳಗೆ ಭಗವಂತ ಹೇಳಿದ್ರೆ ಉಪಾಧ್ಯಾಯ ಪಾಠ ಹೇಳುವುದು ಹಾಗೆ, ಉಪಾಧ್ಯಾಯನೊಳಗೆ ಪೂರ್ಣ ಪ್ರಮಾಣದಲ್ಲಿ ಭಗವಂತ ಇದ್ದಾನೆ, ಶಿಷ್ಯನೊಳಗೆ ಅವನು ಪ್ರವೇಶ ಮಾಡಿದ್ದು ಶಿಷ್ಯನಿಗೆ ಅರ್ಥ ಆಗುವುದು ಹಾಗೆ ಕೇಳಿದ್ದು. ಹಾಗಾಗಿ ಕೇಳುವ ಕ್ರಿಯೆಯನ್ನು ಅವನೇ ಮಾಡಬೇಕು, ಹೇಳುವುದನ್ನು ಅವನೇ ಮಾಡಬೇಕು, ಅರ್ಥ ಆಗುವ ಕ್ರಿಯೆಯನ್ನು ಅವನಬೇಕು, ಅರ್ಥವಾಗುವಂತೆ ಹೇಳುವ ಶಕ್ತಿಯನ್ನು ಅವನೇ ಕೊಡಬೇಕು. ಶಿಷ್ಯನೊಳಗಿದ್ದು ಕೇಳಿಸಿಕೊಳ್ಳುವವನು ಅವನೇ, ಗುರುವಿನೊಳಗಿದ್ದು ಹೇಳಿಸಿಕೊಳ್ಳುವವನು ಅವನೇ. ಈ ರೀತಿಯಾಗಿ ಬಾಧ್ಯ ಬಾಧಕನು ಆಹಾ ಆಹಾ ಅಂದ್ರೆ ಆಗಿದ್ದಾನೆ ಅಂತ ಅರ್ಥ. ನಿರ್ಭೀತ ಆದರೆ ಈಗ ಪೆಟ್ಟು ಕೊಡುವವನು ಅವನೇ, ಆದ್ರೆ ಧೈರ್ಯವಾಗಿ ಕೊಡಬಹುದು. ದುರ್ಬಲರು ಯಾರು ನಮ್ಕಿಂತ ಬಲಿಷ್ಠರಾದವರು ಎದುರು ಯಾರು ಇರದಿದ್ರೆ ಒಬ್ಬನು ಸರಿ ಅವ್ರು ಕೊಟ್ಬಿಡ್ಬಹುದು, ನಾವು ಕೊಡ್ಬಹುದು ಧೈರ್ಯವಾಗಿ. ನಮ್ಕಿಂತ ದುರ್ಬಲರಾದ್ರೆ ಅಂದ್ರೆ ನಮ್ಕಿಂತ ಬಲಿಷ್ಠರಿದ್ದಾಗ ನಾವು ಹೆದರ್ತೇವೆ, ಕೊಟ್ಟರೆ ವಾಪಸ್ ಕೊಟ್ಬಿಟ್ರೆ ಅವರು. ಅದನ್ನ ಇವನು ಇವನಕ್ಕಿಂತ ಬಲಿಷ್ಠನಾದವ ಇನ್ನೊಬ್ಬ. ಯಾವಾಗಲೂ ನಮಗೆ ಭಯ, ದ್ವಿತೀಯ ದ್ವೈ ಭಯಂ ಭವತಿ ಅಂತ ಉಪನಿಷತ್ ಹೇಳ್ತದೆ. ಎರಡನೇವರಿದ್ರೆ ಹೆದರಿಕೆ ಅಂತೆ, ಎರಡನೇವ್ರು ಇಲ್ಲೇ ಇಲ್ಲ ಅಂತ. ಎರಡನೇವರಿದ್ರೆ ಅಂದ್ರೆ ಎರಡನೇವರಲ್ಲ, ದ್ವಿತೀಯ ಅಂದ್ರೆ ಸದೃಶನಾದವ ಅಥವಾ ಬಲಿಷ್ಠನಾದವ. ನನ್ನಷ್ಟೇ ಬಲಿಷ್ಠನಾದವನೊಬ್ಬರಿದ್ರು ಕೂಡ ಅವನು ನನಗೊಂದು ವಾಪಸ್ ಕೊಟ್ಬಿಟ್ಟನು, ಅಥವಾ ನನಗಿಂತ ಹೆಚ್ಚು ಬಲಿಷ್ಠ, ನನಗಿಂತ ದುರ್ಬಲನಾದವ ಎರಡನೇವನಿದ್ರೆ ನಾನೇ ಹಾಕಿದಿರ್ಬೇಕು. ಅಂದ್ರೆ ಎರಡನೇವ ಅಂತಂದ್ರೆ ಸರಿದೊರೆಯಾದ ಎರಡನೇವ ಅಂತ, ಬರೇ ಎರಡನೇವ ಅಂತ ಅರ್ಥ ಅಲ್ಲ. ಯಾವಾಗಲೂ ಎರಡನೇವ ಅಂತಂದ್ರೆ ಅದಕ್ಕೆ ಅರ್ಥ ಇವನಿಗೆ ಸರಿಸಾಟಿಯಾದ ಮತ್ತೊಬ್ಬ ಅಂತ. ಸೆಕೆಂಡ್ ಈ ಇಸ್ ದ ಸೆಕೆಂಡ್ ಅಂದ್ರೆ ಅವನು ಇವನಷ್ಟೇ ಸಮಾನಾದೇ ಅವನು. ಒಂದು ಹತ್ತಿಯಲ್ಲಿ ಒಂದನ ಇರುತ್ತೆ,
ಒಂದು ಹೊತ್ತು ಕಟ್ಟಿರ್ತಾರೆ ಮನೆಯಲ್ಲಿ. ಆಗ ವಿಧಿಯೋ ಅನ್ವೇಷಣೆಗೆ ಯಾರು ಹೇಳ್ತಾನೆ, ಯಾಕೆ ಬೇಕಪ್ಪ ಎರಡನೇದ್ದು ಬೇಕು, ಒಂದಿದೆ ಹಸು ಒಂದು ಹಸು ಇದೆ, ಎರಡನೇದ್ದು ಬೇಕು ಅಂತ. ಎರಡನೇದ್ ಬೇಕು ಅಂದ್ರೆ ಎರಡನೇದ್ ಹಸುವೆ ಕಟ್ಟೋದ, ಎರಡನೇದೊಂದು ಮನುಷ್ಯನ ತಂದು ಕಟ್ಟಿದ್ರೆ? ಎರಡನೇದು ಅಂದ್ರೆ ಅದಕ್ಕೆ ಎರಡೇ ಆಯ್ತಲ್ಲ, ಮನುಷ್ಯನ ತಂದು ಕಟ್ಟೋದು ಹಟ್ಟಿಯಲ್ಲಿ ಅಥವಾ ನಾಯಿಯನ್ನು ತಂದು ಕಟ್ಟೋದು ಆಯ್ತಲ್ಲ ಎರಡನೇದ್ದು ಅಲ್ಲಪ್ಪ. ಎರಡನೇದ್ದು ಅನ್ನೋದಕ್ಕೆ ಇದಕ್ಕೆ ಸಮಾನವಾದ ಎರಡನೇದು ಅಂತ ಅರ್ಥ. ಹಂಗಾದ್ರೆ ಹಸುವಿಗೆ ಎರಡನೇದ್ ಬೇಕಂದ್ರೆ ಇನ್ನೊಂದು ಹಸುವೆ ತಂದು ಕಟ್ಟಬೇಕು. ಇದು ಭಾಷೆಯಲ್ಲಿ ನಮಗೆ ಬೋಧ ಬರತಕ್ಕಂತಹ ರೀತಿ. ಹಾಗಾಗಿ ಭಗವಂತನಿಗೆ ಎರಡನೇವನಿಲ್ಲ ಅಂದ್ರೆ ಎರಡನೇ ವಸ್ತುವೆ ಇಲ್ಲ, ಭಗವಂತ ಒಬ್ಬನೇ, ಉಳಿದದ್ದೆಲ್ಲ ಸುಳ್ಳು ಅಂತ ಅರ್ಥ ಅಲ್ಲೇ ಇಲ್ಲ. ಭಗವಂತನಿಗೆ ಎರಡನೇವನಿಲ್ಲ ಅಂದ್ರೆ ಭಗವಂತನ ಎದುರಿನಲ್ಲೂ ಎರಡನೇ ವಸ್ತು ಇಲ್ಲ ಅಂತ ಅರ್ಥ. ಅದರಲ್ಲೇ ಅವನು ನಿರ್ಭೀತ, ಅವನು ಯಾರಿಗೋಸ್ಕರ ಹೆದರಬೇಕು? ಹೆದರಬೇಕಾಗಿದ್ರೆ ನಮ್ಮ ಸಮಾನನಾದ ಇನ್ನೊಬ್ಬನಿದ್ರೆ ನಾವು ಭಯ ಪಡಬೇಕು, ನಮಗಿಂತ ಬಲಿಷ್ಠನಾದ ಒಬ್ಬ ಇದ್ರೆ ಭಯ ಪಡಬೇಕು. ಅವನಿಗೆ ಸಮಾನನೂ ಇಲ್ಲ, ಅವನಿಗೆ ಅಧಿಕನೂ ಇಲ್ಲ, ಸಮಾಧಿಕ ರಹಿತ, ಆದ್ದರಿಂದ ನಿರ್ಭೀತ. ಹೀಗೆ ಎಲ್ಲ ಕಡೆ ಎಲ್ಲ ಇಂದ್ರಿಯಗಳ ಮೂಲಕ ಎಲ್ಲರೂ ಮಾಡತಕ್ಕ ಎಲ್ಲ ಕ್ರಿಯೆಗಳನ್ನು ಮೂಲತಃ ನಿಯಾಮಕನಾಗಿ ಮಾಡತಕ್ಕಂಥವ ಭಗವಂತ ಅನ್ನತಕ್ಕಂಥ ಒಂದು ಮಹಿಮೆಯನ್ನ ಈ ಪದ್ಯದಲ್ಲಿ ಹೇಳಿದರು.